ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಅದು ವಿಶ್ವಕರ್ಮ ಸಮಾಜ ಅಂದರೆ ನಾವೆಲ್ಲ ಒಂದೇ, ಬಟ್ ಇಲ್ಲಿ ಏನಪ್ಪ ಅಂತಂದರೆ ಮಿಸ್ಕಂಡ್ರೇಷನ್ ಆಗಿದೆ. ಅವರು ನಾವು ಮಾಡ್ತಾರೋ ಗೊತ್ತಾಗಿಲ್ಲ, ಇಲ್ಲ ನಾವು ಅವ್ರಿಗೆ ಮಾಡ್ತಾರೋ ಗೊತ್ತಾಗಿಲ್ಲ ಅನಿಸುತ್ತೆ. ಅದು ಗೊತ್ತಿಲ್ಲ ಸರ್ ನಮ್ದು ಎಂಡಿ. ಹಾಂ ಸರ್, ಇದೇನಾಗಿದೆ ಅಂದರೆ ಒಬ್ರಿಗೊಬ್ರಿಗೆ ಸಮಾನ ಇದಿಲ್ಲದೆ ಇವ್ರಿಗೂ ಬೇರೆ ಬೇರೆ ಟೈಮಲ್ಲಿ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ವಿಶ್ವಕರ್ಮ ಸಮ್ಮೇಳನದ ಯಾವುದು ಡೇಟ್ನ ಅನೌನ್ಸ್ ಮಾಡ್ತಾ ಇಲ್ಲ. ಇವಾಗ 12:00 ಅವ್ರದ್ದು ಒಂದು ಇದೆ ಅಲ್ವಾ ಕಾನ್ಫರೆನ್ಸು, ಇಬ್ಬರು ಸಮನ್ವಯ ಇದು ಮಾಡಿಕೊಂಡು ಪುನಃ ನಾವು ಒಂದು ಡೇಟ್ನ ಫಿಕ್ಸ್ ಮಾಡಿ. ಅದೇನೇ ಇಲ್ಲಿ ಅದು ಅವ್ರು ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ, ಈಗ ಇವತ್ತು ಬೆಳಿಗ್ಗೆ ಗೊತ್ತಾಗಿದೆ. ಅಂದರೆ ಅದು ಸರ್ ಇದು NDA ಮೈತ್ರಿಕೂಟ ಅಭ್ಯರ್ಥಿಗಳು ಏನಿದ್ದಾರೆ, ಅಲ್ಲಲ್ಲ ಒಂದು ನಿಮಿಷ ಹೇಳ್ಬಿಡ್ತೀನಿ ಏನಿದ್ದಾರೆ. ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರು ಪತ್ರಿಕಾಗೋಷ್ಠಿ ಕರೆದಿರೋದು, ಅವರು ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ, ಅದಕ್ಕೆ ಆಹ್ವಾನಕ್ಕೋಸ್ಕರ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ, ಅಷ್ಟೇ ಡಿಫ್ರೆನ್ಸು. ಯಾರು ಸರ್? ಹೌದು, ಮೈಸೂರು ಜಿಲ್ಲೆಗೆ ಸೇರ್ತಾರೆ ಸರ್. ಅವರು ಬಾಬು ಪತ್ತಾರೆ ಅಂತೇಳಿ ಏನೋ ಬರ್ತಾಯಿದ್ದಾರಂತೆ, ಅದರಿಂದ ಅವರೊಂದು ಕಾರ್ಯಕ್ರಮ ಮಾಡೋಕ್ಕೆ ಅದೊಂದು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಯಾವುದಕ್ಕೆ ಸರ್? ಇಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿದ್ದಾರೆ. ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಒಂದು 25-30 ಸಂಘ ಸಂಸ್ಥೆಗಳಿದೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ನಂಜನಗೂಡಿಂದ ಅಧ್ಯಕ್ಷರಿರ್ಬೋದು, ಮತ್ತು ಆ ತಾಲೂಕು ಭಾಗ ಹುಣಸೂರು ತಾಲೂಕು ಭಾಗಗಳಲ್ಲಿ ಕ್ಷೇತ್ರವಾರು ತಾಲೂಕು ಅಧ್ಯಕ್ಷರುಗಳು ಕೂಡ ನಾವು ಸೇರಿಸ್ಕೊಂಡಿದ್ದೀವಿ. ಬಂಧುಗಳೇ, ನಿಮಗೆಲ್ಲ ತಿಳಿದಿರುವ ಹಾಗೆ ನಾವು ಸುಮಾರು 40,00,000 ಜನಸಂಖ್ಯೆಗಿಂತ ಹೆಚ್ಚು ನಾವು ರಾಜ್ಯಾದ್ಯಂತ ವಿಶ್ವಕರ್ಮ ಸಮಾಜ ನಾವು ಹೊಂದಿದ್ದೇವೆ ಜನಸಂಖ್ಯೆನ. ಆದರೆ ಇವತ್ತು 30-32 ವರ್ಷದಿಂದ ಸನ್ಮಾನ್ಯ ಶ್ರೀ KP ನಂಜುಂಡಿಯವರ ಒಂದು ಮಾರ್ಗದರ್ಶನದಲ್ಲಿ ಸಂಘಟನೆಗಳನ್ನ ನಾವು ಮಾಡ್ತಾ ಬಂದ್ವಿ. ಹಾಗೆ ವಿಶ್ವಕರ್ಮ ಸಮಾಜಕ್ಕೆ ಧ್ವನಿ ಕೊಟ್ಟಂಥ ನಾಯಕ KP ನಂಜುಂಡಿಯವರು. ಆದರೆ ಇಲ್ಲಿ ಇವತ್ತು ನಿಮಗೆಲ್ಲ ತಿಳಿದಿರೋ ಹಾಗೆ ಇವತ್ತು ಎಲ್ಲ ಸರ್ಕಾರಗಳು ಕೂಡ ವಿಶ್ವಕರ್ಮ ನಿಗಮ ಮಂಡಳಿ ಮಾಡಿದು, ಮತ್ತು ವಿಶ್ವಕರ್ಮ ಜಯಂತ್ಯೋತ್ಸವ ಆಚರಣೆ ಸರ್ಕಾರದಿಂದ ವತಿಯಿಂದ ಆಚರಣೆ ಮಾಡ್ತು, ಮತ್ತು ಜಕಣಾಚಾರಿ ಕಾರ್ಯಕ್ರಮ ಇರ್ಬೋದು, ಮತ್ತು ಈಗ ದೇವಸ್ಥಾನದಲ್ಲಿ ನಮಗೆ ಒಂದು ಸದಸ್ಯತೆಯನ್ನು ಮುಜರಾಯಿ ದೇವಸ್ಥಾನಗಳಲ್ಲಿ ಸದಸ್ಯತ್ವ ನೀಡುವ ಮೂಲಕ ಒಂದು ಬಿಲ್ಲು ಕೂಡ ಪಾಸಾಗಿದೆ. ಇವೆಲ್ಲ ಕೂಡ ನಮ್ಮ ಹೋರಾಟದ ಫಲ. ನಾವು ಇಷ್ಟು ವರ್ಷ ಏನು 30 ಹೋರಾಟ ಮಾಡಿದ್ದೀವಿ, ಇದ್ರ ಫಲ. ಇವತ್ತು ಯಾರು ಕೂಡ ಯಾರು ವಿಶ್ವಕರ್ಮ ಸಮಾಜಕ್ಕೆ ಏನಾರು ಒಂದು ಕೊಡುಗೆ ಕೊಡಬೇಕು, ಅವ್ರಿಗೇನಾರು ಒಂದು ಅವಕಾಶ ಕೊಡಬೇಕಂತೇಳಿ ಯಾರು ಕೊಟ್ಟಿರೋದಂತಲ್ಲ. ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾವು ಹಿಂದುಳಿದ ವರ್ಗದ ನಾಯಕರು, ದೀನ ದಲಿತರ ಬಗ್ಗೆ ಮಾತಾಡ್ತಾರೆ, ಅಂಬೇಡ್ಕರ್ಗಳ ಇದ್ರ ಬಗ್ಗೆ ಅವರ ತತ್ವಗಳ ಬಗ್ಗೆ ಮಾತಾಡ್ತಾರೆ, ಬಸವಣ್ಣಗಳ ತತ್ವ ಬಗ್ಗೆ ಮಾತಾಡ್ತಾರೆ, ನಾನು ಹಿಂದುಳಿದ ನಾಯಕ ಅಂತ ಹೇಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ನೋಡಿದಾಗ ಸಿದ್ದರಾಮಯ್ಯನವರ ಕೊಡುಗೆ ಇವತ್ತು ಹಿಂದುಳಿದವರ ಸಮಾಜಕ್ಕೆ ಇವತ್ತು ಎಲ್ಲೋ ಒಂದು ಕಡೆ ಶೂನ್ಯ ಅನಿಸುತ್ತೆ. ಇವತ್ತು ನಾವು ಹೇಳೋದಿಷ್ಟೇ, ನಮಗೆ ಇವತ್ತು MP ಎಲೆಕ್ಷನ್ ಬಂದಿದೆ. ಇವತ್ತು ಈ ಬಾರಿ ಏನು ಯದುವೀರಿದೆ ನಿಂತಿದ್ದಾರೆ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ, ಮತ್ತು ಚಾಮರಾಜ ಕ್ಷೇತ್ರದಿಂದ ಬಾಲರಾಜ್ ಅವರು ನಿಂತಿದ್ದಾರೆ, ಚಾಮರಾಜನಗರ ಕ್ಷೇತ್ರದಿಂದ ಬಾಲರಾಜ್ ಅವರು ನಿಂತಿದ್ದಾರೆ. ಇವ್ರನ್ನ ವಿಶ್ವಕರ್ಮ ಸಮಾಜ ಈ ಸಲ ಅತಿ ಹೆಚ್ಚು ಬೆಂಬಲಿಸುವ ಮೂಲಕ ಅವ್ರನ್ನ ವಿಜಯಸರಣ ಮಾಡಬೇಕು ಅಂತೇಳಿ ಇವತ್ತು ನಾನು ಮಾಧ್ಯಮ ಮುಖಾಂತರ ಕೇಳ್ಕೊತೇನೆ. ಇವತ್ತು ನಾವು ಕೂಡ 200,000 ಜನಸಂಖ್ಯೆ ಮೇಲಿದ್ದೀವಿ, ಎರಡು ಕ್ಷೇತ್ರದಲ್ಲಿ ಹೋಲಿಸ್ಕೊಂಡ್ರೆ ಇವತ್ತು 200,000 ಜನಸಂಖ್ಯೆ ಮೇಲೆ ನಾವು ಕೂಡ ಇದ್ದೀವಿ. ಆದರೆ ಏನಕ್ಕಪ್ಪ, ನಾವು ಈ ಸಲ ಈ ಬಾರಿ NDA ಅಭ್ಯರ್ಥಿನೇ ನಾವು ಗೆಲ್ಲಿಸ್ಬೇಕು ಅಂತ ಹೇಳಿದ್ರೆ ಇವತ್ತು ನಿಮಗೆಲ್ಲ ಗೊತ್ತಿದೆ, ಇವತ್ತು 30 ನಾವು ಕಾಂಗ್ರೆಸ್ ಪಕ್ಷನ ಅಪ್ಕೊಂಡಿದ್ದೋ. ಇವತ್ತು 30 ವರ್ಷದಲ್ಲಿ ವಿಶ್ವಕರ್ಮ ಸಮಾಜ ಅಂತಂದರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಿದ್ರು. ಇವತ್ತು ಅಂತ KP ನಂಜುಂಡಿಯವ್ರನ್ನ ಒಂದು MLC ಮಾಡಿದಂತೆ ದೂರ ಇಟ್ಟಂಥ ಪಕ್ಷ ಆಗಿದೆ.
ಇನ್ನೊಂದು ಏನಪ್ಪ ಅಂತಂದರೆ, ನಿಮಗೆ ತಿಳಿದಿರೋ ಹಾಗೆ ಈ ಬಾರಿ ವಿಧಾನ ಎಮ್ ಎಲ್ ಎ ಆಕಾಂಕ್ಷಿಯಾಗಿದ್ದ ಜಿ ರಘು ಆಚಾರ್ಯ ಕೂಡ ಚಿತ್ರದುರ್ಗದಲ್ಲಿ ಟಿಕೆಟ್ ಕೊಡ್ದಂತೆ ಅವ್ರನ್ನೂ ಕೂಡ ಕಳ್ಕೊಂಡಿದೆ. ಇದೇ ರೀತಿ ಬರೀ ನಮ್ಮ ಸಮಾಜಕ್ಕೆ ಬರೀ ಅನ್ಯಾಯಗಳು ಆಯ್ತಾ ಹೋಗ್ತು ಅಂತಂದರೆ ನಾವು ಎಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ನಾವು ಎಲ್ಲಿ ನಾವು ಇದು ಮಾಡೋಕ್ಕಾಗ್ತದೆ? ಸಾಮಾಜಿಕ ನ್ಯಾಯದ ಬಗ್ಗೆ ಸಿದ್ದರಾಮಯ್ಯರು ಭಾಷಣ ಅಷ್ಟು ಉದ್ದ ಭಾಷಣಗಳು ಮಾಡ್ತಾರೆ, ಆದರೆ ಎಲ್ಲಿ ನಮ್ಮ ವಿಶ್ವಕರ್ಮ ಸಾಮಾಜಿಕ ನ್ಯಾಯ ಎಲ್ಲಿ ತೋರಿಸ್ತಾ ಇದ್ದಾರೆ? ಬರೀ ವಿಶ್ವಕರ್ಮ ಸಮಾಜ ಅಂತಲ್ಲ, ಸಣ್ಣ ಸಣ್ಣ ಸಮಾಜಗಳು ಕೂಡ ಅವರು ಯಾರನ್ನೂ ಕೂಡ ಬೆಳೆಸ್ದಂಥ ಕೆಲಸ ಮಾಡ್ತಾಯಿಲ್ಲ. ಅವ್ರು ನಮ್ಮಗಳನ್ನ ಉಪಯೋಗಿಸ್ಕೊಂಡು ವಿಶ್ವಕರ್ಮ ಸಣ್ಣ ಸಣ್ಣ ಸಮಾಜಗಳನ್ನ ಉಪಯೋಗಿಸ್ಕೊಂಡು ಅವರು ಬೆಳೆದಿದ್ದಾರೆ ಹೊರತು ಇವತ್ತು ಯಾವುದೇ ರೀತಿ ಸಣ್ಣ ಸಣ್ಣ ಸಮಾಜ ಅವ್ರ ಕೊಡುಗೆ ಶೂನ್ಯಾಗಿದೆ. ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಯೋಗಿರಾಜ್ ನಮ್ಮ ಮೈಸೂರು ಸ್ಥಳೀಯಕರು ಇವತ್ತು ಇಡೀ ವಿಶ್ವನೇ ಕೊಂಡಾಡುವಂತಹ ಒಂದು ರಾಮ ಮಂದಿರದಲ್ಲಿ ಇವತ್ತು ಒಂದು ವಿಗ್ರಹನ ಕೆತ್ತಿದ್ರು. ಬರೀ ಅವ್ರಿಗೆ ಒಂದು ಜಿಲ್ಲಾಡಳಿತ ಇರ್ಬೋದು ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಇರ್ಬೋದು, ವಿಶ್ವಕರ್ಮ ಸಮಾಜದ ಹುಡುಗ ಅಂತೇಳಿ ಒಂದು ಸನ್ಮಾನನೂ ಕೂಡ ಗೌರವಿಸಲಿಲ್ಲ ಅವ್ರನ್ನ. ಅದು ನಮ್ಮ ಮನಸ್ಸಿಗೆಲ್ಲ ಒಂದು ಕಡೆ ನೋವಾಗ್ತದೆ. ಏನು ಎಲ್ಲ ಕಡೆ ಸಾಮಾಜಿಕ ನ್ಯಾಯ ಮಾತಾಡುವ ವ್ಯಕ್ತಿ ಇವತ್ತೇನು ನಮ್ಮ ವಿಶ್ವಕರ್ಮ ಸಮಾಜದ ಬಗ್ಗೆ ಏನಕ್ಕೆ ಇಷ್ಟು ಕೋಪ? ನಾವೇನು ಮಾಡಿದ್ದೀವಿ? ವಿಶ್ವಕರ್ಮ ಸಮಾಜ ಅಂತಂದರೆ ನಾವು ಜನಸಂಖ್ಯೆಯಲ್ಲಿದ್ದೀವಿ ಎಲ್ಲ ಕಡೆಯೂ. ನಾವು ವಿಶ್ವಕರ್ಮ ಅಷ್ಟು ವರ್ಷಗಳು ಕೂಡ ಕಾಂಗ್ರೆಸ್ ಪಕ್ಷನ ಒಪ್ಕೊಂಡು ನಾವು ಕೂಡ ಸಿದ್ದರಾಮಯ್ಯ ಹಿಂದುಳಿದವರು ಏನೋ ನಮಗೆ ಮಾಡ್ತಾರೆ ಅಂತೇಳಿ ಅವ್ರ ಹಿಂದೆ ನಾವು ಕೂಡ ಹೊರಟ್ವಿ. ಆದರೆ ಎಲ್ಲ ಕಡೆ ಹೋದಾಗ ಬರೀ ನಮಗೆ ಮನಸ್ಸು ನೋವಾಗುತ್ತೆ. ವಿಶ್ವಕರ್ಮ ಸಮಾಜಕ್ಕೆ ಅವ್ರ ಕೊಡುಗೆ ಏನೂ ಇಲ್ಲ ಬಂಧುಗಳೇ. ಇವತ್ತು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಕೆ ಪಿ ನಂಜುಂಡಿ ಅವರು ಅವತ್ತು ಬೇಜಾರಾಗಿ ಪಕ್ಷ ಬಿಡೋ ಸ್ಥಿತಿಯಲ್ಲಿ ಸನ್ಮಾನ್ಯ ಕೆ ಪಿ ನಂಜುಂಡಿ ಅವರಿಗೆ ಎಮ್ ಎಲ್ ಸಿ ಮಾಡುವ ಮೂಲಕ ಅವ್ರಿಗೆ ರಾಜಕೀಯ ಶಕ್ತಿ ತುಂಬಂಥವ್ರು. ಇವತ್ತು ಇದೇ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಇವತ್ತು ವಿಶ್ವಕರ್ಮ ಪಿ ಎಂ ಯೋಜನೆ ತಂದು ಒಂದು ಸಮಾಜದ ಹೆಸರಲ್ಲಿ ಒಂದು ಪಿ ಎಂ ಯೋಜನೆ ತಂದು ನಮ್ಮ ಸಮಾಜಕ್ಕೆ ತಂದಂಥ ಗೌರವ. ಅದೂ ಕೂಡ ಗಂಟೆ ಗಂಟೆಲೆ ಕೂತು ಒಂದು ಸಮಾಜದ ಬಗ್ಗೆ ಮಾತಾಡ್ತಾರೆ ಅಂದರೆ ನಮಗೆ ಹೆಮ್ಮೆ ಅಲ್ವೇ? ಒಬ್ಬ ಪ್ರಧಾನಿ ಇಲ್ಲಿವರೆಗೂ ಕೂಡ ಒಬ್ಬ ಸಮಾಜದ ಹೆಸರಲ್ಲಿ ಯಾವ ಪ್ರಧಾನಿ ಮಂತ್ರಿಗಳು ಕೂಡ ಮಾತಾಡಿರಲ್ಲ. ಅದು ನಮಗೆಲ್ಲ ಒಂದು ಕಡೆ ನಮಗೆಲ್ಲ ಒಂದು ಈ ಎಲ್ಲೋ ಅಪ್ಪಿತಪ್ಪಿ ಕಾಂಗ್ರೆಸ್ ಪಕ್ಷ ನಂಬಿ ಎಲ್ಲೋ ಮೋಸ ಹೋಗಿದ್ವಿ ಅನಿಸುತ್ತೆ. ಆದ್ದರಿಂದ ಈ ಬಾರಿ ನಾವು ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿಲಿ ಇದ್ದೀವಿ ಮುಖಂಡರುಗಳು ಇವತ್ತು ನಮ್ಮನ್ನ ಇಲ್ಲಿ ಕೂತ್ಕೊಳ್ಳೋಕ್ಕೂ ಕಾರಣ ಈ ಬಿ ಜೆ ಪಿ ಜೆ ಡಿ ಎಸ್ ನಮಗೆ ಒಂದು ಸ್ಥಾನಗಳನ್ನ ಕೊಟ್ಟು ಇವತ್ತು ರಾಜಕೀಯವಾಗಿ ನಿಮಗೆ ಒಂದು ಅಭಿವೃದ್ಧಿ ಹೊಂದಿ ನಿಮ್ಮ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ನೀವು ಮುಖಂಡರುಗಳು ಕೊಡಿ ಅಂತೇಳಿ ಇವತ್ತು ಈ ಸ್ಥಾನಕ್ಕೆ ಕೂರಿಸಿದೆ. ಆದ್ದರಿಂದ ಈ ಬಾರಿ ನಾವು ಹೇಳೋದಿಷ್ಟೇ ವಿಶ್ವಕರ್ಮ ಸಮಾಜ ಬಂಧುಗಳಿಗೆ, ಈ ಬಾರಿ ನಾವು ಯದುವೀರ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಏನು ಯದುವೀರ್ ಇದ್ದಾರೆ, ಯದುವೀರು ರಾಜವಂಶಸ್ಥರು, ಅವ್ರ ಕೊಡುಗೆನೂ ಕೂಡ ತುಂಬ ಅಪಾರ. ಅದೆಲ್ಲ ನಿಮ್ಗೆ ಗೊತ್ತಿದೆ. ಅವ್ರ ತಂದೆ ಅವ್ರ ತಾತಿಯರ ಕಾಲದಿಂದ ಅವ್ರ ಕೊಡುಗೆ ಏನಿದೆ ಅಂತ ನಾನೇನು ಹೇಳಬೇಕಾಗಿಲ್ಲ. ಅದರಿಂದ ನಿಮ್ಗೆ ಗೊತ್ತಿದೆ. ಅದರಿಂದ ನಮಗೂ ಕೂಡ ವಿಶ್ವಕರ್ಮ ಸಮಾಜಕ್ಕೆ ಕೂಡ ಪ್ರತ್ಯೇಕವಾದ ಒಂದು ಗೌರವನ ಆ ಒಂದು ಅರಮನೆ ಸ್ಥಾನ ಇಟ್ಕೊಂಡಿದೆ ಮೊದಲಿಂದೂ. ಅದರಿಂದ ಅವ್ರಿಗೆ ನಾವು ಕೊಡುವ ಈ ಸಲ ಲೋಕಸಭಾ ಕ್ಷೇತ್ರದಲ್ಲಿ ವಿಶ್ವಕರ್ಮ ಸಮಾಜ ಹೆಚ್ಚು ಅಂತರದಲ್ಲಿ ಗೆಲ್ಲಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಇವತ್ತು ಮತ್ತು ಇನ್ನೊಂದೇನು, ನಮ್ಮ ಚಾಮರಾಜನಗರ ಕ್ಷೇತ್ರದಲ್ಲಿ ಬಾಲರಾಜ್ ನಿಂತಿದ್ದಾರೆ, ಅವರೂ ಕೂಡ ಗ್ರೌಂಡ್ ರಿಪೋರ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಬರೀ ನಾವು ಪತ್ರಿಕೆ ಹೇಳಿಕೆಗೆ ಸೀಮಿತ ಆಗಿಲ್ಲ ಇದು, ಈ ನಾವೆಲ್ಲರೂ ಕೂಡ ಗ್ರೌಂಡ್ ರಿಪೋರ್ಟಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತು ಮತ್ತೆ ಬಂದು ನಿಮ್ಮ ಹತ್ರ ಪ್ರೆಸ್ ಮೀಟಲ್ಲೂ ಕೂಡ ನಾವು ಹೇಳ್ತಾರಂಥದ್ದು. ಇವತ್ತು ಎರಡು ಕ್ಷೇತ್ರದಲ್ಲೂ ಕೂಡ ವಿಶ್ವಕರ್ಮ ಸಮಾಜ ಹೆಚ್ಚು ಅಂತರದಿಂದ ಗೆಲ್ಲಿಸುವಂಥ ಶಕ್ತಿನ ನಾವು ಕೂಡ ಬಲಪಡಿಸಿ ಅವ್ರ ಕೈನ ಗೆಲ್ಲಿಸುವಂಥ ಕೆಲಸ ನಾವು ಮಾಡ್ತೀವಿ. ನಿಮಗೆಲ್ಲರಿಗೂ ವಂದನೆ ಸರ್. ಈಗ ಬಿ ಜೆ ಪಿಲಿ ಯಾರೂ ಕೂಡ ಕೇಳಿರಲಿಲ್ಲ, ಒಂದು ಎಮ್ ಎಲ್ ಸಿ ಸ್ಥಾನನ ಕೆ ಪಿ ನಂಜುಂಡಿ ಅವ್ರಿಗೆ ಮಾಡಿದ್ರು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ರಘು ಆಚಾರ್ ಅವರು ಹಾಂ ಅಲ್ಲ ನಂಜುಂಡಿ ಅಂತ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಸರಿ ಇಲ್ಲಿ ಬಿ ಜೆ ಪಿ ಒಂದೇ ಇಲ್ಲ. ಹಾಂ ಸರ್, ಇಲ್ಲಿವರೆಗೂ ಕೂಡ ಮೂರು ಪಕ್ಷಗಳು ಕೊಟ್ಟಿಲ್ಲ.
ಯಾರು ಸರ್? ಇಲ್ಲ ಇಲ್ಲ, ಅದು ಸುಳ್ಳು ಮಾಹಿತಿ ಸರ್. ಅದು ಅವರು ಟಿಕೆಟ್ ಸಿಗ್ತಾವದಕ್ಕೆ ಪಕ್ಷೇತ್ರವಾಗಿ ಗೆದ್ದಂಥ ಒಂದು ರಘುವಾಚಾರ್ ಚಿತ್ರದುರ್ಗಕ್ಕೆ ಹೋಗಿ ಪಕ್ಷೇತ್ರವಾದಂಥ ಗೆದ್ಕೊ ಬಂದರು. ಆಮೇಲೆ ಅದನ್ನ ಕೂಡ ಕಂಟಿನ್ಯೂಟಿ ಒಂದು ಮಾಡಿದ್ರು ಅಷ್ಟೇ ಬಿಟ್ಟರೆ ಇನ್ನು ಯಾವುದೇ ರೀತಿ ಟಿಕೆಟ್ ಕೊಟ್ಟು ಮೊದಲನೇ ಸಲ ಏನು ಪಕ್ಷದಲ್ಲಿ ದುಡಿತಾರೆ. ಸರ್ ಏನು ಮಾಡಿದೆ, ಏನು ಮಾಡಿದೆ ಹೇಳಿ ಸರ್. ಆಯಿತು ಸರ್, ಇವತ್ತು ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಿದ್ದು ಅದು ನಮ್ಮ ಕೆ ಪಿ ನಂಜುಂಡಿಯವ್ರಿಗೆ ಅಥವಾ ನಮ್ಮ ಸಮಾಜಕ್ಕೆ ಹೆಮ್ಮೆ ವಿಷಯ ಅಲ್ವೇ. ಬಿ ಜೆ ಪಿ ಅವತ್ತು ಅಲ್ಲೇ ಮಾಡ್ಬೋದಿತ್ತಲ್ವಾ. ಸಣ್ಣ ಸಮುದಾಯಗಳಿಗೆ ನಾವೇನು ಜಾಸ್ತಿ ಏನು ಕೇಳ್ತಾ ಇಲ್ಲ, ಇರೋದೇ ಒಂದೊಂದು ನಾವು ಕೇಳೋದು ಒಂದು ಎರಡು ಅಷ್ಟೇ. ಸರ್ ಅಲ್ಲಲ್ಲ, ಒಂದು ನಿಮಿಷ ಬಿ ಜೆ ಪಿಲೇ ಸರ್ ಏನಾಗಿದೆ ನಿಮಗೆ, ಬಿ ಜೆ ಪಿಲೇ ಇವತ್ತು ಜಕಣಾಚಾರಿ ಅಲ್ಲಲ್ಲ ಜಕಣಾಚಾರಿ ಸಂಸ್ಕಾರ ಅಲ್ಲಲ್ಲ ನಿಮ್ಮ ಆ ಥರ ಮಾಡ್ತೀನಿ ಆ ಥರ ಹೋಗ್ತೀನಿ ಅಂತಂದರೆ ಬಿ ಜೆ ಪಿಲೇ ಬಂದಂಥ ಇದರಲ್ಲಿ ಜಕಣಾಚಾರಿ ಸಂಸ್ಕಾರ ದಿನಾಚರಣೆಯನ್ನು ಮತ್ತೆ ಎರಡನೇ ಬಾರಿ ಕೊಟ್ಟರು. ಯಾರು? ಯಡಿಯೂರಪ್ಪನವರು ಮತ್ತೆ ಮಾಡಿದ್ರು. ಅದು ಕೂಡ ನಾವು ಏನು ಕೇಳ್ತೀವಿ ಅಂದರೆ ಅದು ನಾವು ಹೋರಾಟದ ಫಲವಾಗಿ ತಗೊಂಡಿರೋದ್ರಿಂದ ನಾವು ಅವ್ರ ಹೆಸರುಗಳನ್ನ ಅದರಲ್ಲಿ ನಾವು ಇದು ಮಾಡ್ತಾ ಇಲ್ಲ. ಇವತ್ತು ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾವುದೋ ವಿಶ್ವಕರ್ಮ ಜಯಂತ್ಯೋತ್ಸವ ಸಮಿತಿ ಕಾರ್ಯಕ್ರಮನ ಸಿದ್ದರಾಮಯ್ಯವ್ರು ಮಾಡಿದ್ರು. ಆ ಸಿದ್ದರಾಮಯ್ಯವ್ರು ಮಾಡಬೇಕಾದ್ರೆ ಎಷ್ಟು ಕಷ್ಟ, ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಎಷ್ಟು ಕಷ್ಟ ಇತ್ತು ಅಂತ ಅದು ಕೆ ಪಿ ನಂಜುಂಡಿಯವ್ರಿಗೆ ಅಥವಾ ನಮ್ಮ ಸಮಾಜದವ್ರಿಗೆ ಮಾತ್ರ ಗೊತ್ತು. ಡೆಲ್ಲಿಲಿ ಹೋಗಿ ಅದನ್ನ ನಾವು ಇದಕ್ಕೆ ಹಾಕ್ಸ್ಕೊಬಂದಿರೋ ಸರ್, ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಬಂದಿರೋದು ಡೆಲ್ಲಿಲಿ ಹೋಗಿ ರಾಜ್ಯ ಮಟ್ಟದಲ್ಲಾಗಿರೋದಲ್ಲ ಅದು. ಇವತ್ತು ಹೇಳ್ಬೋದು ಆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಕೊಟ್ಟರು, ಆದರೆ ಅದ್ರ ನೋವಿದೆಯಲ್ಲ ಅದು ಏನೋ ವಿಶ್ವಕರ್ಮ ಸಮಾಜ ಒಂದು ಕೇಳ್ತಿದೆ. ಅದು ರಜಾ ದಿನವೂ ಮಾಡ್ಬೋದಿತ್ತು, ಆದರೂ ಕೂಡ ಅಲ್ಲಿ ನಮ್ಮ ಸಮಾಜಕ್ಕೆ ಅದೇನು ಹೇಳ್ತಾರಲ್ಲ ಏನೋ ತುಪ್ಪ ತೋರಿಸಿ ಮೂಗಿಗೆ ತುಪ್ಪ ತೋರಿಸುವಂಥ ಕೆಲಸ ಆಯಿತು. ಅಲ್ಲೂ ಕೂಡ ನಮಗೊಂದು ಅನ್ಯಾಯ ಆಗ್ತು. ಹೌದು ಸರ್, ಈಗ ಇಡೀ ಅಲ್ಲಲ್ಲ ಹೌದು ಸರ್, ಈಗ ಉಚಿತ ಸೇವೆ ಮಾಡದೆ ಬೇರೆ ದುಡ್ಡು ತಗೊಂಡ್ರು. ಇವತ್ತು 3-4 ಜನ ಇವತ್ತು ವಿಗ್ರಹಗಳನ್ನ ಕೆತ್ತಿದ್ರು ಅಲ್ಲಿ, ನಿಮ್ಗೆ ಗೊತ್ತಿದೆ. ಅದರಲ್ಲೆಲ್ಲರೂ ಕೂಡ 3 ವಿಗ್ರಹದಲ್ಲೂ ಕೂಡ ಇವರು ಒಂದು ವಿಗ್ರಹ ನಮ್ಮ ಅದು ಏನೋ ಸೆಲೆಕ್ಷನ್ ಆಗಿದೆ. ಸರ್, ಈಗ ರಾಜ್ಯಪಾಲರು ಗೌರವಿಸ್ತಾರೆ, ಮತ್ತು ಇನ್ನೊಂದು ಯಾರೋ ಇದು ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಜಕಾರಣಿ ವ್ಯಕ್ತಿಗಳ ಗೌರವ. ಬಟ್ ಆದರೆ ಮೈಸೂರು ತವರೂರು ಇದು ಸರ್, ಅದು ನಮ್ಮ ಸಮಾಜ ಇವತ್ತು ಸರ್ ಸಣ್ಣ ಏನು ದೇವಸ್ಥಾನ ಏನು ನೀವು ಹೇಳಿದ್ರಿ, ಖಾಸಗಿ ದೇವಸ್ಥಾನಗಳು ಕೆತ್ತದೆ ಬೇರೆ, ಆದರೆ ಇಡೀ ವಿಶ್ವ ನೋಡುವಂಥ ಒಂದು ರಾಮ ಮಂದಿರ ಅದು. ಆಮೇಲೆ ಏನು ಇವತ್ತಿನ ಕನಸಲ್ಲ, ಅದು ಹಿಂದೂಗಳ ಭಾವನೆ ಕ್ಷೇತ್ರ ಅದು. ಇವತ್ತಿನ ಕನಸಲ್ಲ ಸರ್ ಅದು, ರಾಮ ಮಂದಿರ ಕಟ್ಟಬೇಕು ಅಂತೇಳಿ ಇವತ್ತದಲ್ಲ. ಅಂಥ ಒಂದು ಜಾಗದಲ್ಲಿ ನಮ್ಮ ಸಮಾಜದ ಒಬ್ಬರದು ವಿಗ್ರಹನ ಕೂರಿಸ್ತಾರೆ ಅಂತ ಹೇಳಿದ್ರೆ, ಆಯ್ಕೆಯಾಗಿ ಅಲ್ಲಿ ಸ್ಥಾಪಿಸ್ತಾರೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ಮೈಸೂರು ಭಾಗದಲ್ಲೇ ಇರುವಂಥ ಒಬ್ಬರು ಯಾರು, ನಮ್ಮ ಅರುಣ್ ಯೋಗಿರಾಜು, ಅವ್ರ ಕ್ಷೇತ್ರಕ್ಕೆ ಬರುತ್ತೆ, ಅವ್ರ ತವರೂರು ಜಿಲ್ಲೆಗೆ ಬರುವಂಥ ಇರೋದ್ರಿಂದ ನೀವು ಒಂದು ವಿಶ್ವ ನಮ್ಮ ಸಮಾಜಕ್ಕೆ ನಾನು ಹೇಳ್ತಾರೆ, ನಮ್ಮ ಸಮಾಜದ ಮೇಲೆ ನಿಮ್ಗೆ ಅಷ್ಟು ಗೌರವ ಇದ್ದರೆ ನೀವು ಗೌರವಿಸ್ಬೋದಿತ್ತು ಸರ್. ಮಠ ಸರ್, ಈಗ ನಾವು ಅವ್ರಿಗೆ ಅಂದರೆ ಈಗ ರಾಜ್ಯಪಾಲರೇ ಅವ್ರನ್ನೊಬ್ಬ ಕರೆದು ಸನ್ಮಾನ ಮಾಡ್ತಾರೆ ಅಂತಂದರೆ, ಒಬ್ಬ ಮುಖ್ಯಮಂತ್ರಿಯಾಗಿ ನಾವು ನಮ್ಮ ಸಮಾಜಕ್ಕೆ ಒಂದು ಗೌರವ ಸಿಗಬೇಕು ಅಂತ ಹೇಳೋದು ತಪ್ಪೇನಿಲ್ವಲ್ಲ ಸರ್. ಸರ್, ಸಂಭಾವನೆ ಎಷ್ಟು ಕೊಡ್ತಾರೋ ಇದು ಕೊಡ್ತಾರೋ ಅದು ವೈಯಕ್ತಿಕ, ಅದು ಎಷ್ಟಾರ ಕೊಡಲಿ ಸಂಭಾವನೆ, ಸಂಭಾವನೆ ಇಸ್ಕೊಂಡು ಇಟ್ಕೆ ಅಲ್ಲ ಫ್ರೀ ಮಾಡಿದ ತಕ್ಷಣ ಅವ್ರನ್ನ ಗೌರವಿಸ್ಬೇಕು, ಫ್ರೀ ಮಾಡಲಿಲ್ಲ ಅಂದ್ರೆ ದುಡ್ಡು ಇಸ್ಕೊಂಡ ತಕ್ಷಣ ಗೌರವಿಸ್ಬಾರ್ದು ಅಂತ ಏನಿಲ್ವಲ್ಲ ಸರ್.
ಸರ್ ಸಮಾಜ ನಮ್ಮ ಸಮಾಜಕ್ಕೆ ಒಂದು ಕೊಡುವಂಥ ನೀನು ಗೌರವ ಅವರು ಒಬ್ಬ ಮುಖ್ಯಮಂತ್ರಿ ಅದು ರಾಜ್ಯಪಾಲರು ಯಾಕೆ ಗೌರವಿಸ್ಬೇಕಿತ್ತು ಹಾಗಾದರೆ ಅಲ್ಲ ವೈ ಅದನ್ನೇ ನಾವು ಹೇಳ್ತಾ ಇರೋದು ವೈ ಅದರಿಂದನೇ ನಾನು ಹೇಳ್ತಾ ಇರೋದು ಅಂಥವ್ರು ಒಬ್ರು ಗೌರವಿಸ್ತಾರೆ ಅಂತಂದಾಗ ಈಗ ಅಲ್ಲಲ್ಲ ಸನ್ಮಾನ ಮಾಡಿ ಅಂತಲ್ಲ ಮಾಡಿ ಅಂತಲ್ಲ ಮಾಡ್ದೆ ಹೋದಂಥದ್ದು ನಮ್ಮ ಸಮಾಜಕ್ಕೆ ನೋವಾಗಿದೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಸನ್ಮಾನ ಬಿಡು ಈಗ ನೀವು ಹೇಳ್ದೆ ಹೌದು 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 ಯಾವುದು ಇನ್ನೊಂದು ಇನ್ನೊಂದೇನಾಗಿದೆ ನಿಮ್ಮ ಬೇಡಿಕೆಗಳು ಇದು ಮಾಡಿದ್ರೆ ನಿಮಗೆ ಅದು ಬಿ ಜೆ ಪಿ ಏನು ಕೊಟ್ಟಿದೆ ಅಂತ ಬಿ ಜೆ ಪಿ ಎರಡು ಮೈಸೂರು ಮತ್ತು ಉತ್ತರ ಕರ್ನಾಟಕ ಒಂದು ವಿಶ್ವಕರ್ಮ ಏನು ಹಾಸ್ಟೆಲ್ನ ಬಿಡುಗಡೆ ಮಾಡಿದೆ ಇವಾಗ ಅದು ಕೂಡ ಬೊಮ್ಮ ಇದ್ದಾಗಲೇ ಅದು ಇದಾಗಿತ್ತು ಅನುಮೋದನೆ ಆಗಿತ್ತು ಅದನ್ನು ಈಗ ಇದು ಮಾಡಿದ್ದಾರೆ ಹೌದೌದು ಸರ್ ಅಲ್ಲ ನಾವು ಕಾಂಗ್ರೆಸ್ ಸಿದ್ದರಾಮಯ್ಯವರಿಂದ ಹೋದ್ರೂ ನಮ್ಗೆ ನೋವಾಗುತ್ತಲ್ಲ ಸಿದ್ದರಾಮಯ್ಯವರಿಂದನೂ ಕೂಡ ನೋವಾಗಿದ್ದು ಹಾಂ ಹಾಂ ಹೌದೌದು ಹೌದು ಆಗ್ಬೋದಾ ಮಾತಾಡ್ತೀರಾ ಹುಣಸೂರು ಕೃಷ್ಣಾಚಾರ್ಯ ಮಾತಾಡ್ತಾರೆ ತಳಿ ಸರ್ ಮಾತಾಡಿ ಅದರಲ್ಲೂ ನರೇಂದ್ರ ಮೋದಿಯವರು ನಮ್ಮ ವಿಶ್ವಕರ್ಮ ಸಮಾಜನ ಎದ್ದು ಇಡೀ ಭಾರತದಲ್ಲೇ ಒಂದು ಹೆಸರು ಬರಬೇಕು ಅಂತ ಸೂಚಿಸಿದವರು ಅಂದರೆ ನರೇಂದ್ರ ಮೋದಿಯವರು ಹಾಗಾಗಿರೋದ್ರಿಂದ ನಮ್ಮ ಸಮಾಜ ಮೊದಲನೇದಾಗಿ ಅವ್ರಿಗೆ ನರೇಂದ್ರ ಮೋದಿಯವ್ರಿಗೆ ಗುರುತಿಸ್ತಾ ಇರೋದು ನಾವೂ ಎಲ್ಲ ಅವ್ರ ಬಗ್ಗೆ ಅವ್ರ ಪರವಾಗಿ ನಿಂತಿದ್ದೀವಿ ಅವ್ರ ಪರವಾಗಿ ಕೆಲಸ ಮಾಡ್ತಾಯಿದ್ದೀವಿ ಏಕೆಂದರೆ ಯಾವ ರಾಜಕಾರಣಿನೂ ನಮ್ಮನ್ನ ಯಾವತ್ತೂ ಗುರುತಿಸಿರಲಿಲ್ಲ ಅಂಥದ್ರಲ್ಲಿ ಪಿ ಎಮ್ ಎ ಇದರಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ಹೆಸರೇಳೇ ಮಾಡಿದ್ದಾರೆ ಅಂತಂದರೆ ಅದು ಶ್ಲಾಘನೀಯ ಅದಕ್ಕಾಗಿ ಅವ್ರನ್ನ ಗೌರವಿಸ್ತಾ ಇದ್ದೀವಿ ಎಲ್ರಿಗೂ ವಂದನೆಗಳು ಚಂದ್ರು ನಂಜನಗೂಡು ಮಾತಾಡಿ ಸರ್ ನಮಸ್ಕಾರ ನಾನು ಚಾಮರಾಜನಗರ ಮೀಸಲು ಕ್ಷೇತ್ರದ ಎಸ್ ಬಾಲರಾಜು ಅವ್ರಿಗೆ ನಮ್ಮ ನಂಜನಗೂಡು ತಾಲೂಕು ವಿಶ್ವಕರ್ಮ ಸಮಾಜದ ವತಿಯಿಂದ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಸರ್ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಮಾಧ್ಯಮ ಮಿತ್ರರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನನ್ನ ವಂದನೆ ತಿಳಿಸುತ್ತಾ ಈ ಕುಮಾರ್ ಅಂದ್ಬಿಟ್ಟು ಹಾಂ ಹುಯಿಲಾಳ್ ಕುಮಾರ್ ಅಂತೇಳಿ ಮತ್ತು ಮುಖಂಡರು ಆಗಮಿಸಿದ ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತೇನೆ ಥ್ಯಾಂಕ್ ಯು